ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ಹದಿನೈದು ಹಿಂದಿನ ಕಾಲದ ಸರಳವಾದ ಆರಾಧನೆಯು ಗ್ರಾಮೀಣ ಜನರಲ್ಲಿ ಇನ್ನೂ ಬಳಸಾಡುತ್ತಾ ಇದೆ ಆದರೆ ಆ ಸುಸಂಸ್ಕೃತ ವಲಯಗಳಲ್ಲಿ ಸಂಗೀತದಲ್ಲಿ ಕಲೆಯಲ್ಲಿ ಮತ್ತು ಸಾಹಿತ್ಯದಲ್ಲಿ ಸರಿಯಾದ ಅಭಿರುಚಿಯು ಲಭ್ಯವಾಗುತ್ತವೆ ನಗರ ಕ್ರೈಸ್ತ ಸಭೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಪರಿಷ್ಕರಿಸಿದ ವಿಸ್ತರಣಾತ್ಮಕವಾದ ಮತ್ತು ಸುಸಂಸ್ಕೃತವಾದ ಸ್ವಸಂತೋಷದಿಂದ ಕೂಡಿದ ರಭಸದ ಸಂಗತಿಗಳು ನೆರವೇರುತ್ತವೆ ಪ್ರಾರ್ಥಿಸುವುದು ಮತ್ತು ಬೊಬ್ಬೆ ಹಾಕುವುದು ಒಮ್ಮೆ ಮೂಲ ಪಿತೃಗಳ ಗುಣಧರ್ಮಗಳಾಗಿದ್ದವು ಈ ಬದಲಾವಣೆಗಳ ವಾಂಛೆಯನ್ನು ಪ್ರತಿಭಟಿಸುವುದು ಅವಲಕ್ಷಣಗೊಂಡಿರುವ ಸರಿಯಾದ ಪೋಷಣೆ ಹೊಂದದ ಸಂಸ್ಕೃತಿಯ ಶ್ರೇಷ್ಠತೆಯ ಬಗ್ಗೆ ಸವಾಲು ಹಾಕುವುದಾಗಿದೆ ಕ್ರೈಸ್ತ ಸಭೆಯು ಪ್ರಯೋಗಾತ್ಮಕವಾದ ಹಂತದಲ್ಲಿರುವಾಗ ಅದು ಬಹುಶಃ ಅದರ ನಾಯಕರಿಗೆ ತಕ್ಕಂತೆ ಶಿಸ್ತುಬದ್ಧವಾಗಿರುವಷ್ಟು ವಿವೇಕಯುತವಾಗಿದ್ದಿರಬಹುದು ಆಗ ಕಳಕೊಳ್ಳುವುದು ಏನೂ ಇರಲಿಲ್ಲ ಆದರೆ ಈಗ ಬುದ್ಧಿವಂತರುಗಳು ವಿವೇಚನಾ ಶಾಲೆಗಳು ಯುಕ್ತಾಯುಕ್ತ ಪರಿಜ್ಞಾನ ಉಳ್ಳ ಜನರು ಸಂಪತ್ತು ಮತ್ತು ಪ್ರಭಾವವುಳ್ಳವರ ಕ್ಷೇಮಾಭಿವೃದ್ಧಿಯನ್ನು ಸ್ವಮತಾಂಧವಾದ ನೀತಿ ನಿಯಮಗಳ ಕಾರ್ಯನಿರ್ವಹಣೆಯ ಮೂಲಕ ಚರ್ಚ್ ಕಲ್ಯಾಣವನ್ನು ಅಪಾಯಕ್ಕೆ ಗುರಿಪಡಿಸಲು ನಿರಾಕರಿಸಿದರು ಅವುಗಳು ಶ್ರೀಮಂತರುಗಳ ಮತ್ತು ವಿವೇಕಶಾಲಿಗಳ ಮನನೋಯಿಸಿ ರೇಗಿಸುವುದಾಗಿತ್ತು ಜನರು ಮಣಿಯುವವರಾಗದೆ ಹೋದಲ್ಲಿ ಸುವಾರ್ತೆಯು ನಿಶ್ಚಯವಾಗಿ ಅದನ್ನು ಮಾಡುವುದಾಗಿದೆ ಕ್ರೈಸ್ತ ಸಭೆಯನ್ನು ಜನರನ್ನು ರಕ್ಷಿಸುವುದಕ್ಕಾಗಿಯೇ ಸ್ಥಾಪಿಸಲಾಗಿದೆಯೇ ಹೊರತು ಅವನು ನಿರಾಕರಿಸುವುದಕ್ಕಾಗಲಿ ಅಥವಾ ಅವರನ್ನು ಎದೆ ಗುಂದಿಸಲಿಕ್ಕಾಗಲಿ ಅಲ್ಲ ಹೀಗಾಗಿ ನಮ್ಮ ವಿಶಾಲವಾದ ಮತ್ತು ಆಧುನಿಕವಾದ ಕಲ್ಪನೆಗಳು ಕಿಕ್ಕಿರಿದಿವೆ ಮತ್ತು ಅವುಗಳು ಸಂಕುಚಿತಗೊಂಡಿದ್ದು ತಾವು ಇತರರಿಗಿಂತ ಹೆಚ್ಚು ಮತ್ತು ಅವರನ್ನು ನಮ್ಮ ಸಾಂಗತ್ಯದಿಂದ ತೊಡೆದು ಹಾಕಬೇಕೆಂಬ ಅಹಂಕಾರ ಭಾವನೆಯು ಅವರಲ್ಲಿ ಮಿತಿ ಮೀರಿ ಬೆಳೆದಿದೆ ಪ್ರೀತಿಯ ಉತ್ಸವವು ಅದರ ಸ್ವಮತವಾದ ಪೂರ್ವಕಲ್ಪಿತ ಅಭಿಪ್ರಾಯಗಳೊಡನೆ ಮತ್ತು ಸಭೆ ಸಮಾಗಮದೊಂದಿಗೆ ಹಲವು ಮನಸ್ಸುಗಳಿಗೆ ಸುಮಾರಾಗಿ ಅರಿಕೆಯ ಅರಿಕೆಯುತವಾಗಿದ್ದು ಕೆಟ್ಟದ್ದಾಗಿ ಕಂಡುಬರುತ್ತದೆ ಇವುಗಳು ಎಫ್ವರ್ತ್ ಒಕ್ಕೂಟಗಳಿಗೆ ಮತ್ತು ಉದ್ಯಮಶೀಲ ಸಮಾಜಗಳಿಗೆ ವಿಶಾಲವಾಗಿ ಪರಿತ್ಯಕ್ತವಾಗಿವೆ ಪ್ರಸ್ತುತವಾದ ಸುಸಂಸ್ಕೃತವುಳ್ಳ ಸಾರ್ವಜನಿಕ ಸಭಾ ಸೇವೆಯು ಕ್ರೈಸ್ತ ಇತಿಹಾಸದಲ್ಲಿ ಎಂದಿಗಿಂತ ಹೆಚ್ಚಾಗಿ ಪ್ರಭುವಿನ ಪ್ರತಿಬಂಧ ಆಜ್ಞೆಗಳಿಗೆ ಹೊಂದಿಕೊಳ್ಳುತ್ತವೆ ಮತ್ತು ಅವುಗಳು ಸರ್ಪಗಳಂತೆ ಜಾಣರು ಪಾರಿವಾಳಗಳಂತೆ ನಿಷ್ಕಪಟಿಯೂ ಆಗಿರ್ರಿ ಎಂಬ ಗುರುವಿನ ಆದೇಶಕ್ಕೆ ಅನುವರ್ತಿಸುತ್ತದೆ ಹಳೆಯ ಕಾಲದ ಮಧ್ಯೆ ಇರುವ ಐಷಾರಾಮಿಯಲ್ಲಿ ಹೊರಳಾಡುತ್ತಿರುವ ಶ್ರೀಮಂತ ಅಧಿಕಾರಿಯೊಬ್ಬನಿಗೆ ದೇವರಿಗೋಸ್ಕರ ತನ್ನದೆಲ್ಲವನ್ನು ಮಾರಿ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಕ್ರಿಸ್ತನನ್ನು ಹಿಂಬಾಲಿಸುವಂತೆ ಹೇಳುವುದಾದರೆ ಅವನು ದುಃಖದಿಂದ ಹೊರಟು ಹೋಗಬಹುದು ನನ್ನ ಪ್ರಕಾರ ಸೇವಕ ಎಂಬುದಕ್ಕೆ ಅರ್ಥ ವಿಕಾಸವಾದವು ನಿಯಮವಾಗಿರುವಾಗ ಮತ್ತು ಸೂತ್ರ ಘೋಷಣೆ ಪ್ರಗತಿಗೊಳಿಸುವಾಗ ದುಡುಕುವಿಕೆ ಮತ್ತು ಪರಿವರ್ತನಾವಾದವು ಯಾವಾಗಲೂ ಶೋಚನೀಯವಾಗಿರುತ್ತದೆ ಮತ್ತು ಆಧುನಿಕ ಮೆಥೋಡಿಸ್ಟ್ ದೇವರ ಸೇವಕನು ಇವೆರಡರ ಬಗ್ಗೆಯೂ ಕಿಂಚಿತ್ತಾಗಿ ದೋಷಿಯಾಗಿರುತ್ತಾನೆ ನಯವಿಲ್ಲದ ಒರಟಾದ ಪ್ರಸಂಗಿಯು ಪ್ರೀತಿಯ ದೇವರನ್ನು ಕ್ರೋಧವುಳ್ಳವನು ಎಂದು ಆರೋಪಿಸುವವನು ಕೆಳಗಿಳಿದು ತನ್ನ ಉತ್ತರಾಧಿಕಾರಿಗೆ ತನ್ನ ಸ್ಥಾನವನ್ನು ಕೊಡಲು ಮುಂದಾಗುವನು ಆ ಉತ್ತರಾಧಿಕಾರಿಯು ತನ್ನ ಶೈಲಿಯಲ್ಲಿ ತುಂಬಾ ಜಾಗರೂಕನಾಗಿರುವನು ಪದ ಪ್ರಯೋಗದಲ್ಲಿ ಸುಸಂಸ್ಕೃತನಾಗಿರುವನು ಮತ್ತು ಆತನ ಆಲೋಚನೆಗಳು ಭಾವೋದ್ರೇಕಗಳು ಚಿತ್ತವೃತ್ತಿಗಳು ಕಾವ್ಯಮಯವು ನೋವುಂಟು ಮಾಡದವುಗಳೂ ಆಗಿರುತ್ತವೆ ದೇವ ದೇವರ ಸೇವಕರು ಒಂದು ಅಧಿಕಾರ ಸ್ಥಳದಲ್ಲಿ ಇರಬೇಕಾದ ಸಮಯದ ಮಿತಿಯು ಐದು ವರ್ಷಗಳಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತಾರು ನ ನಡೆಯು ನಡೆಯಲಿರುವ ಸರ್ವಸಾಮಾನ್ಯ ಸಮ್ಮೇಳನದಲ್ಲಿ ಪರಿತ್ಯಕ್ತವುಳ್ಳುವುದು ಮೊದಲಲ್ಲಿ ಆತನು ಒಂದು ಹುದ್ದೆಯಲ್ಲಿ ಆರು ತಿಂಗಳುಗಳು ಮಾತ್ರವೇ ಸೇವೆ ಸಲ್ಲಿಸಬೇಕಾಗುತ್ತದೆ ನಂತರದಲ್ಲಿ ಆ ಸಮಯವನ್ನು ಒಂದು ವರ್ಷದ ತದನಂತರ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಕಡೆಗೆ ಐದು ವರ್ಷಗಳ ವಿಸ್ತರಿಸಲಾಗುವುದು